ಎಷ್ಟೋತ್ತಲ್ ಮಗು ಬೇಕು ಅಂದ್ರೆ ಎಲ್ಲಿ ನಮ್ಮ ತಂದು ಕೊಡೋದು? ಅದೆಲ್ಲ ಗೊತ್ತಿಲ್ಲ ರೀ, ನೀವೇ ಏನಾದ್ರೂ ಉಪಾಯ ಮಾಡಿ. ಎಷ್ಟು ದಿನದಿಂದ ನಮ್ಮನ್ನ ಮಗು ಬೇಕು ಅಂತ ಕೇಳ್ತಾನೆ ಇದ್ದೀನಿ, ನೀವು ತಲೆನೇ ಕೆಡಿಸ್ಕೊಳ್ತಿಲ್ಲ. ನಿನಗೇನಾದ್ರು ತಲೆಗಿಲ್ಲ ಕೆಟ್ಟಿದೀನಮ್ಮ, ಇಷ್ಟೋತ್ತಲ್ ಮಗು ಬೇಕು ಅಂದ್ರೆ ಎಲ್ಲಿಗೋ ಕೆಡ್ಕೊಂಬರ್ಲಿ? ಸಿನಿಮಾದಲ್ಲಿ ಒಂದೇ ರೀತಿ ಮಗು ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಒಂದೇ ರೀತಿ ಮದುವೆ ಆಗುತ್ತೆ, ಮಗು ಆಗುತ್ತೆ, ಮಗು ದೊಡ್ಡದಾಗುತ್ತೆ, ದೊಡ್ಡದಾದ್ಮೇಲೆ ಅದಕ್ಕೂ ಮಕ್ಕಳಾಗ್ತವೆ. ಆದ್ರೆ ಇದು ರಿಯಲ್ ಲೈಫ್, ರಿಯಲ್ ಟೈಮ್. ಮಗು ಬೇಕು ಅಂದ ತಕ್ಷಣ ಅಂಗಡಿಲಿ ಸಿಗೋ ಗೊಂಬೆ ಅನ್ಕೊಂಡ್ಬಿಟ್ಟಿದ್ಯಾ ತಗೊಂಬರಕ್ಕೆ? ಸುಮ್ಮನೆ ಮಲ್ಕೋ ಮಲ್ಕೋ ಮಲ್ಕೋ. ನಿಮ್ಮ ಮನೆ ಯಾರ್ದು? ನಂದೇನಪ್ಪ ಮನೆ ಇದು. ನನ್ ಮನೆ ಯಾವ್ದು? ನಿನ್ ಮನೇನೂ ಇದೆ, ನನ್ನ ಮನೇನೂ ಇದೆ. ಹಾಗಾದ್ರೆ ನೀವು ನನ್ ಮನೇಲಿ ಇದ್ದಂಗಾಯ್ತು. ಯಾರು ಈ ಹುಡುಗ ಇಷ್ಟೊಂದು ಮುದ್ದಾಗಿದ್ದಾನೆ? ಇವನ್ ನಮ್ಮ ಮಗ, ನಮ್ಮ ಹೆಸರು ಪಿಲ್ಟು ಅಂತ. ಈ ಮಗು ಯಾರು ಏನು ಎತ್ತ ಅನ್ನೋ ಡೀಟೇಲ್ಸ್ ಎಲ್ಲ ನನಗೆ ಬೇಕು. ತಾಯಿ ಮಗು ಒಂದಾಗಿದ್ದಾರೆ, ಮಧ್ಯದಲ್ಲಿ ನಿಂದೇನ್ ತಕರಾರು? ಪರಮೇಶ, ಈ ಮಗು ತಂದೆ ನೀನೇ, ಆದ್ರೆ ಇದ್ರ ಅಮ್ಮ ಎಲ್ಲಿ? ಅಂದ್ರೆ ನಿನ್ನ ಮೊದಲೇ ಹೆಂಡತಿ ಯಾರು? ಆ ರೀತಿ ಆಪ್ಷನ್ಸ್ ಎಲ್ಲ ನನಗಿಲ್ಲ, ಒಂದು ಎರಡು ಮೂರು ಅಂತ. ನನಗಿರೋದು ಒಂದೇ ಆಪ್ಷನ್, ಅದು ಪಾರು. ನೋಡು, ಆ ರೀತಿ ಆಪ್ಷನ್ಸ್ ಏನಿದ್ರು ನಿನಗೆ ಮೊದಲನೇ ಗಂಡ ಎರಡನೇ ಗಂಡ ಅಂತ. ಪಾರು, ಈ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ಬೇಡ. ನೀವೇನು ಯೋಚನೆ ಮಾಡ್ಬೇಡಿ ಡ್ಯಾಡಿ. ಡ್ಯಾಡಿನಾ? ನಿಮ್ಗೆ ಅಷ್ಟು ಗೊತ್ತಿಲ್ವ, ಇವ್ರ ಮಮ್ಮಿ ಅಂದ್ರೆ ಇವ್ರ ಡ್ಯಾಡಿನೇ. ಸುಬ್ಬು ಮಾಡ್ತೀನಿ ತಾಳ್ ನಿನ್ಗೆ. ಸುಬ್ಬು ರೋಡಲ್ಲಿ ಯಾರು ಹೋಗ್ತಾರೆ ಬರ್ತಾರೆ ನೋಡಕ್ಕಾಗಲ್ಲ. ಸರಿಯಾಗಿ ಬುದ್ಧಿ ಕಳ್ಸಿ. ಏನ್ ಮಾಡ್ದ? ರಸ್ತೆಯಲ್ಲಿ ಹೋಗ್ ಬರೋ ಹೆಣ್ಮಕ್ಳಿಗೆಲ್ಲ ರೇಗ್ಸೋದೇನು, ಕಲ್ತೊಂಡು ಹೊಡೆಯೋದೇನು? ಸುಳ್ಳು ಹೇಳ್ಬೇಡ, ಮಾಡೋದಿಲ್ಲ, ಮಾಡ್ಬಿಟ್ಟು ಎದು ಜವಾಬ್ದಾರಿ ಕೊಡ್ತೀಯಾ? ಇನ್ನೊಂದ್ ಸರಿ ಹೀಗ್ ಮಾಡಿ ನೋಡು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಸುಬ್ಬು, ನಾನು ಗಮನಿಸ್ತಾನೆ ಇದ್ದೀನಿ, ನಿಮ್ ತರ್ಲೆ ಯಾಕೋ ಜಾಸ್ತಿ ಆಗ್ತಾ ಇದೆ. ಬರ ಈ ಕಡೆ. ಸುಬ್ಬು, ಅನುಶೌರಿಗೆ ಹೊಡೆದಿದ್ದು ನೀನಲ್ಲ, ಇವನೇ ಅಂತಾನೆ ನಿಮಗೆ ಗೊತ್ತು. ಇವನ್ನ ಹೀಗೆ ಬಿಟ್ರೆ ಆಗಲ್ಲ, ದೇವಸ್ಥಾನದ ಮುಂದೆ ಅಲ್ಯೂಮಿನಿಯಂ ತಟ್ಟೆ ಕೊಟ್ಟು ಕೂರಿಸ್ತೀನಿ. ಹೌದು ಸುಬ್ಬು, ಮೊನ್ನೆ ಯಾವ್ದೋ ಮಗು ಮಾಸ್ ಕಡಿಮೆ ತಗೊಳ್ತು ಅಂತ ಅವ್ರ ಅಪ್ಪ ಭಿಕ್ಷೆ ಬಡಗ ಕಳ್ಸಿದ್ರು, ಇವನ್ನು ಹಾಗೆ ಭಿಕ್ಷೆ ಬಡಗ ಕಳಿಸ್ತೀನಿ. ಭಿಕ್ಷೆ ಬಡಗ ನೋಡಿ ಅಮ್ಮ ತಾಯಿ ಧರ್ಮ ಮಾಡಿ ಅಂದೆ ಹೋದ್ರೆ. ಅಮ್ಮ ತಾಯಿ ಧರ್ಮ ಮಾಡಿ, ಅಮ್ಮ ತಾಯಿ ಧರ್ಮ ಮಾಡಿ. ಏ ತಂದೆ ಹೋದ್ರಲ್ಲಿ. ಪ್ರಿಯ ವೀಕ್ಷಕರೇ, ನೋಡಿದ್ರ ಮತ್ತೆ ಮತ್ತೆ ಅದೇ ದೃಶ್ಯ ಮರು ಕಳಿಸ್ತಾ ಇದೆ. ಇಲ್ಲೊಬ್ಬ ಸ್ಟೂಡೆಂಟ್ ಬಂದು ಭಿಕ್ಷೆ ಬೇಡ್ತಾ ಇದ್ದಾನೆ. ಇವನ ನೋಡಿದ್ರೆ ಬಹುಶಃ ಒಳ್ಳೆ ಮನೆತನದಿಂದ ಬಂದಂತ ಹುಡುಗ ಅಂತ ಅನ್ಸುತ್ತೆ. ಬನ್ನಿ ಅವನ ಕೇಳೋಣ. ಪಾಪು, ನಿನ್ಗೆ ಯಾರು ಭಿಕ್ಷೆ ಬೇಡೋದಿಕ್ ಹೇಳಿದ್ದು? ಇವರೇ ನಂಗೆ ಹೇಳಿದ್ದು. ಅವ್ರೇನ ಕೇಳಿದ್ರು ನಿನ್ಗೆ? ಅವರಿಗೆ ಚಾಕ್ಲೇಟ್ ಬೇಕಂತೆ ಅದಕ್ಕೆ. ನೋಡಿದ್ರ ಪ್ರಿಯ ವೀಕ್ಷಕರೇ, ಮನೇಲಿರುವಂತ ಹಿರಿಯರು ಮಕ್ಕಳನ್ನ ಭಿಕ್ಷೆ ಬೇಡೋದಿಕ್ ಬಿಟ್ಬಿಟ್ಟು ಇವ್ರ ದುಡ್ಡಲ್ಲಿ ಇವರು ಚಾಕ್ಲೇಟ್ ತಗೊಂಡು ತಿಂತಾ ಇದಾರೆ. ಮಗುಗೆ ಭಿಕ್ಷೆ ಬೇಡೋದಿಕ್ ಕಳ್ಸಿದ್ದು ನೀವೇ ತಾನೆ? ಹೌದು, ಮಗುಗೆ ಕಷ್ಟ ಗೊತ್ತಾಗ್ಲಿ ಅಂತ ಕಳ್ಸಿದ್ವಿ. ಏನೇ ಆಗ್ಲಿ, ಭಿಕ್ಷಾಟನೆ ಮಾಡೋದು ಅಪರಾಧ ಅಂತ ಸರ್ಕಾರ ಹೇಳಿದೆ. ಮಗು ಏನೋ ಸಣ್ಣ ತಪ್ಪು ಮಾಡ್ತು ಅಂತ ಈ ರೀತಿ ಭಿಕ್ಷೆ ಬೇಡೋದಿಕ್ ಹೇಳೋದಾ? ನನ್ ಪತಿ ಪರಮೇಶ್ವರ ಇದ್ದ ಕುತ್ರ ಕೊಡ್ತೆ ಬಂದ್ರೆ ನೋಡಿ. ಮೇಡಮ್ ನೋಡಿ, ಮೇಡಮ್ ಏನೋ ಗೊತ್ತಿಲ್ಲದೆ ಈ ರೀತಿ ಆಗಿದೆ, ಇನ್ ಮುಂದೆ ಈ ರೀತಿ ಆಗಲ್ಲ. ಈಗೇನು ತೊಂದ್ರೆ ಇಲ್ಲ, ನೀವು ಹೊರಡಿ. ಬಾರು, ನಿನಗಿಂತ ಮಗ ಬೇಕಾ? ಜನ್ಮಕ್ಕೂ ಬೇಡ. ಅಂಕಲ್ ಹೆಂಗಿತ್ತು ಆಕ್ಟಿಂಗ್? ಸೂಪರ್ ಚಿನ್ನ, ನೀನು ಸೀರಿಯಲ್ ಯಾವ್ದಾದ್ರು ಚಾನ್ಸ್ ಕೊಡ್ಸು ಅಂತ ಕೇಳಿದ್ದ. ಅದಕ್ಕೆ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ ಪಾರು ತಿಳಿಸ್ಬೇಕಾಗಿತ್ತು. ಇವನು ಟ್ಯಾಲೆಂಟ್ ಏನು ಅನ್ನೋದು ನಾನ್ ತಿಳ್ಕೋಬೇಕಾಗಿತ್ತು. ಅದಕ್ಕೆ ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡೆದೆ. ಹೆಂಗೆ